ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ವಿ ಟೆಕ್ ಲೈಫ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕನ್ಸೀಲ್ಡ್ ಡೈವರ್ಟ್ರ್ ಅಂದರೆ ವಾಲ್ಮಿಕ್ಸ್ ಇರುತ್ತಲ್ಲ ಹಾಟ್ ವಾಟ್ರ್ ಕೋಲ್ಡ್ ವಾಟ್ರದು ಅದನ್ನು ಯಾವ ರೀತಿ ರಿಪೇರ್ ಮಾಡೋದು ಅಂತ ನೋಡೋಣ ಕೆಲವರೆಲ್ಲ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಇದು ರಿಪೇರಿ ಆದರೆ ಚೇಂಜ್ ಮಾಡೋಕ್ಕಾಗಲ್ಲ ಫುಲ್ ಸೆಟ್ಟೇ ಗೋಡೆ ಒಡೆದು ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆಲ್ಲ ಎಲ್ಪ್ ಆಗಲಿ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು ಫಸ್ಟಿಗೆ ಆ ಪ್ಲೇಟ್ ತುಂಬ ಸುಮ್ಮನೆ ಎಳೆದ್ರೆ ಬಂದುಬಿಡುತ್ತೆ ಮುಂದೆ ಇರೋಂಥ ಲಿವರ್ ತೆಗೆದುಬಿಟ್ಟು ಅದ್ರ ಹಿಂದೆ ಏನಂಥ ಪ್ಲೇಟ್ ಎಳೆದ್ರೆ ಬಂದುಬಿಡುತ್ತೆ ಅದಾದಮೇಲೆ ಅದಕ್ಕೆ ಒಂದು ರಿಂಚ್ ಎತ್ಕೊಂಡು ನೆಟ್ ಬೋರ್ಡ್ ಸಿಸ್ಟಮ್ ಇರುತ್ತೆ ಅದು ನೀವು ನೋಡ್ಬೋದು ಈ ಥರ ತೆಗೆದ್ರೆ ನಿಮಗೆ ಅದು ಡೈವರ್ಟ್ರದ್ದು ಒಳಗೆ ಕಾಟ್ರೇಜು ಸಿಗುತ್ತೆ ನಿಮಗೆ ಇದನ್ನು ಸ್ಪಿಂಡಲ್ ಅಂತ ನಾರ್ಮಲಾಗಿ ಟ್ಯಾಪ್ಗಳಿಗೆ ಯೂಸ್ ಮಾಡೋದು ಮಾಡ್ತೀವಲ್ಲ ಸೇಮ್ ಅದೇ ಇದು ಹಾಗೇ ಇರುತ್ತೆ ಅದರಲ್ಲಿ ಒಂದು ಸಿಂಗಲ್ ಟ್ಯಾಪ್ ಅಂದರೆ ಕೋಲ್ಡ್ ವಾಟರ್ ಇರುತ್ತೆ ಅಥವಾ ಬಿಸಿನೀರದು ಯಾವುದಾರು ಒಂದು ಕಂಟ್ರೋಲ್ ಮಾಡುತ್ತೆ ಆದರೆ ಇದರಲ್ಲಿ ಎರಡು ಬಿಸಿನೀರು ಮತ್ತು ತಣ್ಣೀರು ಎರಡು ಮಿಕ್ಸ್ ಮಾಡಿ ಶವರ್ ಅಥವಾ ಕೆಳಗಡೆ ಇರುವಂಥ ನೆಲ್ಲಿ ಆದರೆ ಸ್ಪೌಟಿಗೆ ಸಪ್ಲೈ ಮಾಡೋಂಥ ಒಂದು ಡಿವೈಸ್ ಇದು ಈ ಕಾಟ್ರೇಜ್ ಬಂದುಬಿಟ್ಟು ನಿಮಗೆ ವೆರೈಟಿ ಆಫ್ ಇರುತ್ತೆ ಇದು ನಾವು ರಿಪೇರ್ ಮಾಡ್ತಿರೋದು ಜಾಗ್ವಾರ್ ಬ್ರ್ಯಾಂಡ್ ಇದು ಜಾಗವರಲ್ಲಿ ಸ್ಟಾರ್ಟಿಂಗ್ ವಾಲ್ ಮಿಕ್ಸರಲ್ಲಿ ಅಂದರೆ ಡೈವರ್ಟ್ರಲ್ಲಿ ಇದು ಬೆಸ್ಟ್ ಡಿವೈಸ್ ಇದು ನಾವು ಆರಾಮಾಗಿ ಮನೆಗಳಿಗೆಲ್ಲ ಅಥವಾ ಇಂಡಸ್ಟ್ರಿಯಲಲ್ಲಿ ಕೆಲವ್ರ ಕಡೆ ಯೂಸ್ ಮಾಡ್ತೀನಿ ಅಂದರೆ ಎಲ್ಲ ಹಾಕ್ಕೊಬೋದು ಕೆಲವೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸಸ್ಸು ಅಲ್ಲಿ ಅಂಥ ಹತ್ರ ಎಲ್ಲ ಇವಾಗ ಸಲೂನು ಸ್ಪಾಸ್ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಶವರ್ಸ್ ಎಲ್ಲ ಅಲ್ಲೆಲ್ಲ ಬೇಕಾರೆ ಹಾಕ್ಬೋದು ಇದು ಹಾಕೋದ್ರಿಂದ ನಮಗೆ ಮೈಂಟೆನೆನ್ಸ್ ಕಡಿಮೆ ಈಗ ನಾರ್ಮಲ್ ವಾಲ್ ಮಿಕ್ಸರ್ ಎಲ್ಲ ನಿಮಗೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದು ಒಳಗಡೆ ಇರುತ್ತೆ ಅದಕ್ಕೋಸ್ಕರ ಸ್ಪೇಸ್ ಕಮ್ಮಿ ಬೀಳುತ್ತೆ ಮತ್ತು ಇನ್ನೊಂದು ಇದಕ್ಕೆ ರಿಪೇರು ಸರ್ವೀಸು ಅದೆಲ್ಲ ತುಂಬಾ ಈಸಿ ಇರುತ್ತೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಏನೂ ಬರೋಲ್ಲ ನೆಕ್ಸ್ಟ್ ನೀವು ನೋಡ್ಬೇಕಾದ್ರೆ ಸೋಲಾರಿಂದ ಅಥವಾ ಹೀಟ್ ವಾಟ್ರು ಬರುತ್ತಲ್ವಾ ಗೀಸರಿಂದ ಬರುತ್ತೆ ಅಥವಾ ಸೋಲಾರಿಂದ ಬರುತ್ತೆ ಈ ಪಾಯಿಂಟ್ಸ್ ಫಸ್ಟಿಗೆ ಚೆಕ್ ಮಾಡ್ಕೊಬೇಕು ಅದರ ಲೈನು ಅಲ್ಲಿ ಬರ್ತಕ್ಕಂಥ ಪ್ರೆಷರು ಎಲ್ಲ ಚೆಕ್ ಮಾಡಿಕೊಂಡು ನಂತರ ಅದು ಸ್ಪಿಂಡಲ್ನ ಅಂದರೆ ಕಾಟ್ರೇಜ್ನ ತೆಗೆದು ಕಾಟ್ರೇಜ್ ಏನಾರ ಆಗಿದೆಯಾ ಇಲ್ಲ ಚೆಕ್ ಮಾಡ್ಕೊಬೇಕು ಫಸ್ಟಿಗೆ ಕಾಟ್ರೇಜಲ್ಲಿ ಏನಾರು ಡ್ಯಾಮೇಜು ಅಥವಾ ಬ್ಲಾಕೇಜ್ ಏನಾನ ಆಯಿತು ಅಂದರೆ ಬ್ಲಾಕೇಜನ್ನ ಕ್ಲಿಯರ್ ಮಾಡ್ಬೋದು ಈ ಈ ಕಾಟ್ರೇಜ್ ಬಂದುಬಿಟ್ಟು ಡ್ಯಾಮೇಜ್ ಆಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಸೈಡ್ ಕೇಸಿಂಗ್ ಎಲ್ಲ ಹೋಗಿದೆ ಮತ್ತು ಫ್ರಂಟ್ ಲಿವರ್ ಎಲ್ಲ ಡ್ಯಾಮೇಜ್ ಆಗಿದೆ ಅದಕ್ಕೋಸ್ಕರ ಈ ಕಾಟ್ರೇಜ್ ಫುಲ್ಲು ಚೇಂಜ್ ಮಾಡ್ತಾಯಿದ್ದೀವಿ ನಾವು ಇದನ್ನು ಸೈಡ್ಗಿಟ್ಟು ಇದೇ ಪ್ಲೇಸ್ಗೆ ಹೊಸ ಕಾಟ್ರೇಜ್ ಹಾಕ್ತೀವಿ ಇದು ಕಾಟ್ರೇಜ್ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಆ ಇನ್ಲೆಟ್ ಔಟ್ಲೆಟ್ ಹೋಲ್ಸು ಮತ್ತೆ ಸ್ಪೌಟ್ ಹೋಗೋ ಪಾಯಿಂಟ್ ಮತ್ತೆ ಮೇಲೆ ಇರೋ ಪುಷ್ ಬಟನ್ ಎಲ್ಲ ಚೆಕ್ ಮಾಡ್ಕೊಬೇಕು ಇದ್ರಲ್ಲಿ ಮೈನ್ ಸ್ಕೇಲಿಂಗ ನಾವು ಚೆಕ್ ಮಾಡ್ಕೊಬೇಕು ಈ ಹೋಲ್ಸಲ್ ಕೆಲವೊಂದು ಟೈಮ್ ಸಾಲ್ಟ್ ವಾಟ್ರ್ ಅಥವಾ ಹಾರ್ಡ್ ವಾಟರ್ ಏನೋ ಇತ್ತಂದ್ರೆ ಉಪ್ಪು ಕಟ್ಕೊಂಡು ಹೋಗ್ತಾನೆ ಸ್ಕೇಲಿಂಗ್ ಶುರು ಆಗಿರ್ತವೆ ಆ ಸ್ಕೇಲಿಂಗ್ ಎಲ್ಲ ಚೆಕ್ ಮಾಡಿಕೊಂಡು ಅಕ್ಸ್ಮಾಸ್ ಸ್ಕೇಲಿಂಗ್ ಇತ್ತಂದ್ರೆ ಆ್ಯಸಿಡ್ ಹಾಕಿನೋ ಇಲ್ಲ ಬೇರೆ ಏನಾದರೂ ದಾರಿನಲ್ಲಿ ಅದನ್ನ ಕ್ಲಿಯರ್ ಮಾಡಿ ತೆಗೆದು ಅದಾದಮೇಲೆ ನಾವು ಕಾಟ್ರೇಜ್ ಇನ್ಸ್ಟಾಲ್ ಮಾಡಬೇಕು ಕಾಟ್ರೇಜ್ ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಹಾಟ್ ವಾಟ್ರ್ ಕೋಲ್ಡ್ ವಾಟ್ರ್ ಎರಡೂ ಟ್ಯಾಪ್ಸು ಇನ್ಲೇ ಇನ್ಪುಟ್ ಟ್ಯಾಪ್ಸು ಆನ್ ಮಾಡಿಕೊಂಡು ವಾಟ್ರು ಫ್ಲೋನ ಚೆಕ್ ಮಾಡ್ಕೊಳ್ಬೇಕು ಯಾವಾಗಲೂ ಅಷ್ಟೇ ಕೋಲ್ಡ್ ವಾಟ್ರ್ ಹೈ ಪ್ರೆಷರಲ್ಲಿರುತ್ತೆ ಹಾಟ್ ವಾಟ್ರು ಲೋ ಪ್ರೆಷರ್ ಇರುತ್ತೆ ಯಾಕಂದರೆ ಅದು ಸೋಲಾರ್ ಅಥವಾ ಹೋಗಿ ಬರುತ್ತಲ್ಲ ಅದಕ್ಕೋಸ್ಕರ ಮತ್ತು ಅದು ಕನೆಕ್ಷನ್ ಪೈಪ್ಸ್ ಎಲ್ಲ ಚೆಕ್ ಮಾಡಿ ಅಲ್ಲಿಂದ ಫ್ಲೋ ಆಗಿ ನಾವು ಕಾಟ್ರೇಜ್ಗೆ ಬರೋದ್ರಿಂದ ಸ್ವಲ್ಪ ಫ್ಲೋ ಕಡಿಮೆ ಇರುತ್ತೆ ಹಾಟ್ ವಾಟ್ರ್ ಇದನ್ನು ಇನ್ಸರ್ಟ್ ಮಾಡಿ ಮತ್ತೆ ಆ್ಯಸ್ ಇಟ್ ಈಸ್ ಅದು ಕ್ಯಾಪ್ ಹಾಕ್ಕೊಬೇಕು ಇದು ಕ್ಯಾಪ್ ಹಾಕೋಕ್ಕಿಂತ ಮುಂಚೆ ಅದರಲ್ಲಿರೋ ಓರಿಂಗ್ ಅಂದರೆ ವಾಷರ್ನ ಸರಿ ಚೆಕ್ ಮಾಡ್ಕೊಬೇಕು ಚೆಕ್ ಮಾಡಾದ್ಮೇಲೆ ಅದು ಮ್ಯಾಕ್ಸಿಮಮ್ ಎಷ್ಟು ಟೈಟ್ ಇದೆಯೋ ಥ್ರೆಡ್ಸ್ ಇದೆಯೋ ಆ ಥ್ರೆಡ್ಸ್ ಫುಲ್ಲು ಇನ್ಸರ್ಟ್ ಮಾಡೋಂಗೆ ನೋಡಿಕೊಂಡು ಅದ್ರ ಮೇಲೆ ನಾರ್ಮಲಿಗೆ ಔಟ್ರ್ ಕವರು ಮತ್ತು ಸರ್ಫೇಸ್ ಕವರ್ ಹಾಕಿ ಅದನ್ನೇ ಫಿಕ್ಸ್ ಮಾಡಬೇಕಾಗುತ್ತೆ ಈ ಔಟ್ರ್ ಕವರ್ ಫಿಕ್ಸ್ ಮಾಡೋಕ್ಕಿಂತ ಮುಂಚೆನೇ ಸರಿ ಲೀಕೇಜ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಬೇಕು ಈ ಲೀಕೇಜ್ ಇತ್ತು ಅಂದರೆ ಮತ್ತೆ ತೆಗೆದು ಅದಂಥ ಓರಿಂಗ್ಸು ಅಥವಾ ಬೇರೆ ಏನಾದರೂ ಅಡ್ಡ ಇದೆಯಾ ಅನ್ನೋದೆಲ್ಲ ಚೆಕ್ ಮಾಡಿ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ನಂತರ ಈ ಔಟ್ರ್ ಕವರ್ ಫಿಕ್ಸ್ ಮಾಡಬೇಕು ಈ ಔಟ್ರ್ ಕರ್ ಕವರ್ ಫಿಕ್ಸ್ ಮಾಡಬೇಕಾದ್ರಷ್ಟೇ ಅದು ಅಲೈನ್ಮೆಂಟ್ ಕರೆಕ್ಟಾಗಿ ಎಲ್ಲ ನೋಡ್ಕೊಬೇಕು ಔಟ್ರ್ ಕರ ಕವರಲ್ಲಿರೋಂಥ ಓರಿಂಗು ಚೆಕ್ ಮಾಡಬೇಕು ಯಾಕಂದರೆ ಸ್ವಲ್ಪ ಲೀಕೇಜ್ ಇದ್ರೂ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಈ ಡ ಕಾಟ್ರೇಜ್ಗಳಲ್ಲಿ ಅದಕ್ಕೋಸ್ಕರ ನೀಟಾಗಿ ನೋಡಿ ಹಾಕ್ಕೊಬೇಕು ನೀವು ನೋಡ್ಬೋದು ಇಲ್ಲಿ ಸಿಂಪಲ್ಲಾಗಿ ಆ ಪ್ಲೇಟ್ ಪ್ರೆಸ್ ಅಷ್ಟೇ ಪ್ರೆಸ್ಸಿಂಗ್ ಟೈಪು ಮತ್ತು ಮೇಲೆ ಪುಷ್ ಬಟನ್ಗೆ ಒಂದು ನಾಬ್ ಕೊಡ್ತಾನೆ ಅದು ಥ್ರೆಡ್ ಟೈಪ್ ಇರುತ್ತೆ ಹಾಗೆ ಫಿಕ್ಸ್ ಮಾಡೋದು ನೆಕ್ಸ್ಟು ನೀವು ಈ ಲಿವರ್ನ ಸುಮ್ಮನೆ ಒಂದು ಸರಿ ಟ್ರೈ ಮಾಡಿ ನೋಡಬೇಕು ರೊಟೇಟ್ ಆಗ್ತಿದೆಯಾ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ ಅದಾದಮೇಲೆ ಅದ್ರೊಳಗಡೆ ಆಲಂಕಿ ಕೊಟ್ಟಿರ್ತಾರೆ ಆಲಂಕಿಂದ ಒಳಗಡೆ ಆ ನಾಬನ್ನ ಬಿಚ್ಚಿ ಸ್ಕ್ರೂ ಕೊಟ್ಟಿರ್ತಾನೆ ಸ್ಕ್ರೂ ಟೈಟ್ ಮಾಡಬೇಕಾಗುತ್ತೆ ತುಂಬ ಫ್ಲಂಬರ್ಸ್ ನಾನು ಅಬ್ಸರ್ವ್ ಮಾಡ್ದಂಗೆ ಈ ಸ್ಕ್ರೂ ಇದೆಯಲ್ಲ ಈ ಸ್ಕ್ರೂನ ಯಾರು ಟೈಟ್ ಮಾಡೋಲ್ಲ ಸುಮ್ಮನೆ ಆ ಥರ ಹ್ಯಾಂಡ್ ಟೈಟ್ ಮಾಡಿ ಬಿಟ್ಬಿಡ್ತಾರೆ ಈ ಥರ ಹ್ಯಾಂಡ್ ಟೈಟ್ ಮಾಡಿ ಬಿಡೋದ್ರಿಂದಲೇ ನಮ್ಮ ಹ್ಯಾಂಡ್ಲ್ಗಳು ಮತ್ತು ಕಾಟ್ರೇಜ್ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಫುಲ್ಲು ಥ್ರೆಡ್ ಇಳಿಸ್ಬೇಕು ಅದಕ್ಕೆ ನಾರ್ಮಲ್ ಟೈಟಾಗಿ ಅದು ಇತ್ತಂದರೆ ನಮಗೆ ಲೈಫ್ ಜಾಸ್ತಿ ಬರುತ್ತೆ ಸುಮ್ಮನೆ ಹಂಗೆ ಇಟ್ಟು ಸುಮ್ಮನೆ ಎರಡು ಥ್ರೆಡ್ಡು ಸ್ಕ್ರೂ ಹಾಕ್ಬಿಟ್ರೆ ಇವತ್ತೆಲ್ಲ ನಾಳೆ ಪ್ರಾಬ್ಲಮ್ ಆಗೇ ಆಗುತ್ತೆ ಈ ಇಲ್ಲಿರೋ ಕಾಟ್ರೇಜು ಡ್ಯಾಮೇಜ್ ಆಗಿರುತ್ತೋ ಅದೇ ಕಾರಣಕ್ಕೇ ಈ ಮನೆ ಬಿಲ್ಡಿಂಗ್ ಓನರು ಆಗಾಗ ಅದರಲ್ಲಿ ಅಲಂಕಿ ಇಟ್ಟು ಇಟ್ಟು ಟೈಟ್ ಮಾಡಿ ಟೈಟ್ ಮಾಡಿ ಅದು ಲಿವರ್ ಹೋಗಿತ್ತು ಅದಕ್ಕೋಸ್ಕರ ಈಗ ಫುಲ್ ಸೆಟ್ ಚೇಂಜ್ ಮಾಡ್ತಾಯಿದ್ದೀವಿ ಮತ್ತು ನೀವು ಇದು ಹಾಕಿದ ತಕ್ಷಣ ಒಂದು ಮೇಲೆ ಕೆಳಗಡೆ ಬರುತ್ತೆ ಇದನ್ನು ಅಡ್ಜಸ್ಟ್ ಮಾಡಬೇಕಾದ್ರೆ ತೆಗ್ದು ಸ್ವಲ್ಪ ಸೈಡಿಂದ ಹಾಕಿದ್ರೆ ಕರೆಕ್ಟಾಗಿ ಸ್ಪೇಸ್ ಕೂತ್ಕೊಳ್ಳುತ್ತೆ ಹಾಕಿ ಆದಮೇಲೆ ನೆಕ್ಸ್ಟ್ ಕೆಳಗಡೆಯಿಂದ ಆಲಂಕಿ ಕೊಟ್ಟಿರ್ತಾರೆ ಆಲಂಕಿ ಸಿಸ್ಟಮು ಆಲಂಕಿಯಲ್ಲಿ ಟೈಟ್ ಮಾಡಿದ್ರೆ ನಿಮ್ಮ ಕನೆಕ್ಷನ್ ಎಲ್ಲ ಮುಗಿಯಿತು ಅದರ ಮೇಲೆ ಕೆಳಗೆ ಸ್ಪೌಟಲ್ಲಿ ಬಿಸಿನೀರು ತಣ್ಣೀರು ಸಪ್ರೇಟ್ ಸಪ್ರೇಟ್ ಆಗಿಬಿಟ್ಟು ಚೆಕ್ ಮಾಡಿ ಫುಲ್ ಫೈನಲ್ ಆಗಿ ಆಲಂಕಿ ಟೈಟ್ ಮಾಡಿದ್ರೆ ನಮ್ಮ ಕಾಟ್ರೇಜು ಅಥವಾ ಡೈವರ್ಟರ್ ರಿಪೇರ್ ವರ್ಕ್ ಮುಗಿಯುತ್ತೆ ಈ ಥರ ಪ್ರತಿ ಸರ್ವಿಸ್ ವರ್ಕು ನೀವು ಮಾಡಾದ್ಮೇಲೆ ಕಸ್ಟಮರ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಯಾವ ಡಿವೈಸ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಏನು ಕೇರ್ ಮಾಡಬೇಕು ಅಂತೆಲ್ಲ ಇದರಿಂದ ಕಸ್ಟಮರ್ ಜೊತೆ ಇರೋ ರಿಲೇಷನ್ಶಿಪ್ಪು ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ನೆಕ್ಸ್ಟು ಕ್ಲೈಂಟ್ಸ್ ಸಿಗೋ ಚಾನ್ಸಸ್ ಇರುತ್ತೆ ಈ ಥರ ಇನ್ನೂ ವೀಡಿಯೋಸ್ ನಿಮಗೆ ಜಾಸ್ತಿ ಬೇಕಾದ್ರೆ ನೀವು ಕಮೆಂಟ್ಸ್ ಮಾಡಿ ಯಾವ ಥರ ಬೇಕು ಅಂತ ತುಂಬ ಜನ ಸುಮ್ಮನೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಪೂರ್ತಿ ವಿಡಿಯೋ ನೋಡಿದವರೆಲ್ರಿಗೂ ಧನ್ಯವಾದಗಳು